ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹಾಸನ ಟಿವಿ ಯೂಟ್ಯೂಬ್ ಚಾನೆಲ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಸ್ ಗಳನ್ನು ಪಡೆದುಕೊಳ್ಳಿ। ನೀವು ನೋಡ್ತಿದ್ದೀರಾ ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿವಿ ನ್ಯೂಸ್ ಗೆ ಸ್ವಾಗತ। ನಾನು ಕೀರ್ತಿರಾಜ್। ಮೊದಲಿಗೆ ಮುಖ್ಯ ಅಂಶಗಳು। ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆಯಲ್ಲಿ ಚಿನ್ನದ ಪದಕ ಪಡೆದ ಅರಹಳ್ಳಿಯ ಮಲ್ನಾಡ್ ಶಾಲೆಯ ವಿದ್ಯಾರ್ಥಿ ಮೊಹಮ್ಮದ್ ಫರ್ಹಾನ್ ಅದ್ದೂರಿ ಸನ್ಮಾನ। ಮನಿ ಮೇಕಿಂಗ್ ಮಿಷನ್ ಆಗದೆ ಸಮಾಜದಲ್ಲಿ ಕೊಡುಗೆ ಕೊಡುವ ವ್ಯಕ್ತಿಯಾಗಬೇಕು ಮಕ್ಕಳಿಗೆ ಪ್ರೀತಂ ಗೌಡ ಕಿವಿಮಾತು। ರೈತರ ಹಲವು ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ರೈತ ಸಂಘದಿಂದ ಅರಸಿಕೆರೆಯಿಂದ ಬೆಂಗಳೂರಿಗೆ ಪಾದಯಾತ್ರೆ। ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆಯಲ್ಲಿ ಪ್ರಥಮ ಸ್ಥಾನದೊಂದಿಗೆ ಚಿನ್ನದ ಪದಕ ಪಡೆದ ಬೇಲೂರು ತಾಲೂಕಿನ ಅರೆಹಳ್ಳಿಯ ಮಲ್ನಾಡ್ ಶಾಲೆಯ ವಿದ್ಯಾರ್ಥಿ ಅಹಮದ್ ಫರಾನ್ ಅವರಿಗೆ ಶಾಲೆಯ ವತಿಯಿಂದ ಅದ್ದೂರಿ ಸ್ವಾಗತ ದೊರೆಯಿತು। ಈ ಸಂದರ್ಭದಲ್ಲಿ ದೈಹಿಕ ಶಿಕ್ಷಕರಾದ ಜುಲ್ಫಿಕರ್ ಮಾತನಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನದ ಪದಕ ಪಡೆದ ಮೊಹಮ್ಮದ್ ಫರ್ಹಾನ್ ರವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಈ ಯಶಸ್ಸಿನ ಹಿಂದೆ ಸುಮಾರು 16 ವರ್ಷದ ಕಠಿಣ ಪರಿಶ್ರಮವಿದೆ। ಮೊದಲನೇ ಬಾರಿಗೆ ನಮ್ಮ ಶಾಲೆಯಿಂದ 2003ರಲ್ಲಿ ಮೊಹಮ್ಮದ್ ಖಾನ್ ಎಂಬ ವಿದ್ಯಾರ್ಥಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದರು। ಆ ಸಂದರ್ಭದಲ್ಲಿ ಕ್ರೀಡೆ ಎಂದರೆ ಸರಿಯಾದ ತಿಳುವಳಿಕೆ ಜ್ಞಾನ ನಮ್ಮಲ್ಲಿ ಇರಲಿಲ್ಲ। ನಂತರದಲ್ಲಿ ಹಂತ ಹಂತವಾಗಿ ಜ್ಞಾನ ವೃದ್ಧಿಸಿಕೊಳ್ಳುತ್ತಾ ಅವಕಾಶಗಳೊಂದಿಗೆ ರಾಷ್ಟ್ರಮಟ್ಟದ ಕ್ರೀಡಾಕೂಟದಲ್ಲಿ ವಿಜೇತರಾಗಿದ್ದರು ನಮ್ಮ ಶಾಲೆಗೆ ಕೀರ್ತಿ ತಂದಿದ್ದರು ಎಂದರು। ಈ ಸಂದರ್ಭದಲ್ಲಿ ಸಹ ಶಿಕ್ಷಕರಾದ ರೋಹಿತ್ ಶಾಜಿದ ಮತ್ತು ಮುಖ್ಯ ಶಿಕ್ಷಕಿಯಾದ ಶಭಾನಾ ಅಲಿ ಉಪಸ್ಥಿತರಿದ್ದರು। ಈ ಸಂದರ್ಭದಲ್ಲಿ ಸಹ ಶಿಕ್ಷಕರಾದ ರೋಹಿತ್ ಶಾಜಿದ ಮತ್ತು ಮುಖ್ಯ ಶಿಕ್ಷಕಿಯಾದ ಶಭಾನಾ ಅಲಿ ಉಪಸ್ಥಿತರಿದ್ದರು। ಮನಿ ಮೇಕಿಂಗ್ ಮಿಷನ್ ಆಗದೆ ಸಮಾಜದಲ್ಲಿ ಕೊಡುಗೆ ನೀಡುವ ವ್ಯಕ್ತಿಯಾಗಬೇಕೆಂದು ಶಾಸಕ ಪ್ರೀತಂ ಗೌಡ ಮಕ್ಕಳಿಗೆ ಕಿವಿ ಮಾತು ತಿಳಿಸಿದರು। ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ರೋಟರಿ ಕ್ಲಬ್ ಆಫ್ ಹಾಸನ್ ರಾಯಲ್ಸ್ ಇವರ ಸಂಯುಕ್ತಾಶ್ರಯದಲ್ಲಿ ಬುಧವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಪೂರ್ವ ತಯಾರಿ ಉಚಿತ ಕಾರ್ಯಾಗಾರವನ್ನು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಜೀವನದಲ್ಲಿ ನಾವು ಏನಾಗಬೇಕು ಎಂಬುದನ್ನು ಮೊದಲು ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಎಂದರು। ಕಾರ್ಯಾಗಾರದಲ್ಲಿ ಮೈಸೂರಿನ ಚೇತನ್ ರಾಮ್ ಅವರು ಮುಖ್ಯ ಭಾಷಣಗಾರರಾಗಿ ಪರೀಕ್ಷೆ ಹೇಗೆ ಎದುರಿಸಬೇಕು ಎಂಬುದರ ವಿಷಯದ ಬಗ್ಗೆ ಮಾತನಾಡಿ, ನೀನು ಏನು ಆಗಬೇಕು ಎಂಬುದು ಬರಬೇಕು, ನಿಮ್ಮ ಲೈಫ್ ಈಗಿರುವುದು ಮುಂದೆ ಬದಲಾಗಬೇಕು, ಅದಕ್ಕೆ ಹೊಸತನ ಎಂಬುದು ಮನಸ್ಸಿನಿಂದ ನೀನು ಏನಾಗಬೇಕು ಎಂಬುದನ್ನು ಕಂಡುಕೊಳ್ಳಬೇಕು ಎಂದರು। ಇದೇ ವೇಳೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಲರಾಮ್, ರೋಟರಿ ರಾಯಲ್ ಅಧ್ಯಕ್ಷ ಬಿ ವಿಕ್ರಮ್, ಕೆ ಪಾಲಾಕ್ಷ, ಟೈಮ್ಸ್ ಗ್ರೂಪ್ಸ್ ಆಫ್ ಇನ್ಸ್ಟಿಟ್ಯೂಟ್ನ ಕಾರ್ಯದರ್ಶಿ ಬಿ ಕೆ ಗಂಗಾಧರ್, ಹಾಸನಾಂಬ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷರಾದ ಪಿ ಎಸ್ ಮಂಜೇಗೌಡ, ರೋಟರಿಯ ಸಹಾಯಕ ರಾಜ್ಯಪಾಲರಾದ ಪ್ರೀತಿ ಮೋಹನ್, ಖಜಾಂಚಿ ನಿತ್ಯಾನಂದ, ಕಾರ್ಯದರ್ಶಿ ಕೆ ಸಿ ನವೀನ್, ಕಾರ್ಯಕ್ರಮದ ಸಂಚಾಲಕ ನಾಗೇಶ್, ರಮೇಶ್, ಯೋಗೇಶ್ ಇತರರು ಉಪಸ್ಥಿತರಿದ್ದರು. ಸಂಗೀತ ವಿದ್ವಾಂಸ ರೋಹನ್ ಅಯ್ಯರ್ ನಾಡಗೀತೆಯನ್ನು ಹಾಡಿದರು. ಸ್ಕೂಲ್ ಎಕ್ಸಾಮ್ಸ್ ಎಲ್ಲ ನಾವು ಹೇಳಿದ್ವಲ್ಲ, ಇಟ್ಸ್ ಲೈಕ್ ಫೆಸ್ಟಿವಲ್ ಯು ಹ್ಯಾವ್ ಟು ಸೆಲೆಬ್ರೇಟ್ ಅಂತ ಹೇಳಿ ಇನಾಗ್ರೇಷನ್ ಮಾಡ್ತಾ ಇದ್ದೆ. ಆ ಥರ ಮಾಡ್ಬೋದು ಅಂದರೆ ಜೀವನದಲ್ಲಿ ನಾವೇನಾಗಬೇಕು ಅನ್ನೋದನ್ನ ಫಸ್ಟು ನಮಗೆ ನಾವು ಅರ್ಥ ಮಾಡ್ಕೋಬೇಕು. ಸ್ವಾಮಿ ವಿವೇಕಾನಂದರು ನಮ್ಮ ಯುವ ಸಮೂಹವನ್ನು ಉದ್ದೇಶಿಸಿ ಮಾತನಾಡ್ತಾ ಅನೇಕ ಸಂದರ್ಭದಲ್ಲಿ ಅವರು ಇಡೀ ದೇಶದ ಪ್ರಪಂಚ ರೈತರ ಹಲವು ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಈಡೇರಿಸುವಂತೆ ಒತ್ತಾಯಿಸಿ ರೈತ ಸಂಘದಿಂದ ಅರಸೀಕೆರೆಯಿಂದ ಬೆಂಗಳೂರಿಗೆ ಪಾದಯಾತ್ರೆ ನಡೆಸಿದರು. ವಿಶ್ವ ರೈತ ನಾಯಕ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ಸ್ಥಾಪಿತ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ರಾಷ್ಟ್ರೀಯ ಮಹತ್ವವಾದ ಬೃಹತ್ ರೈತರ ಕೃಷಿ ಉಳುಮೆ ಭೂಮಿಯ ಮಂಜೂರಾತಿಗಾಗಿ ಹಾಗೂ ಸಾರ್ವಜನಿಕರ ಅಭಿವೃದ್ಧಿಗಾಗಿ ಹಾಗೂ 33 ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಈಡೇರಿಸುವಂತೆ ಒತ್ತಾಯಿಸಿ ಎರಡನೇ ಬಾರಿ ಪಾದಯಾತ್ರೆಯನ್ನು ಹೊರಟಿಸಿತು. ನಂತರ ಈ ಪಾದಯಾತ್ರೆಯನ್ನು ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘ ಸಂಚಾಲಕ ಕಂಚನಹಳ್ಳಿ ಪ್ರಸನ್ನಕುಮಾರ್, ಇಂದು ಅರಸೀಕೆರೆಯಿಂದ ಪಾದಯಾತ್ರೆಯನ್ನು ಹೊರಟು ದಿನಾಂಕ 10/1/2023 ಮಂಗಳವಾರ ಬೆಳಿಗ್ಗೆ 10 ಗಂಟೆಗೆ ಬೆಂಗಳೂರಿನ ವಿಧಾನಸೌಧ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಾಹೇಬರಿಗೆ ಭೇಟಿಯಾಗಿ ಬೇಲೂರು ತಾಲೂಕು ಹಳೇಬೀಡು ಹೋಬಳಿ ಐದಳ ಕಾವಲು
2555 ಎಕರೆ ಸರ್ಕಾರಿ ಕೃಷಿ ಬಂಗರ್ ಹುಕುಂ ಬಗರ್ ಹುಕುಂ ಭೂಮಿ 368 ರೈತರು ಅರ್ಜಿಯನ್ನು ಹಾಕಿದ್ದು ಅವರಿಗೆ ಸಾಗುವಳಿಯ ಮಂಜೂರಾತಿ ಆದೇಶ ಪತ್ರವನ್ನು ನೀಡಬೇಕು ಹಾಗೂ ಅರಸೀಕೆರೆ ಜಿಲ್ಲೆಯನ್ನು ಮಾಡಬೇಕು ಎಂದು ಮನವಿ ಪತ್ರವನ್ನು ನೀಡುವುದಾಗಿ ತಿಳಿಸಿದರು. ಈ ಪಾದಯಾತ್ರೆಯಲ್ಲಿ ರೈತರ ಸಂಘ ಜಿಲ್ಲಾ ಸಂಚಾಲಕರು ಆಯುಬ್ ಪಾಷಾ, ಜಿಲ್ಲಾ ಕಾರ್ಯ ಅಧ್ಯಕ್ಷ ಏಜಸ್ ಪಾಷಾ, ಜಿಲ್ಲಾ ಕಾರ್ಯದರ್ಶಿ ಮಹಮ್ಮದ್ ದಸ್ತಗೀರ್, ತಾಲೂಕು ಅಧ್ಯಕ್ಷರು ಬೀರಪ್ಪ ಕೋಟಿ, ಮಹಿಳಾ ಅಧ್ಯಕ್ಷರು ಶಾಂತಮ್ಮ, ಕಾಳನ್ಕೊಪ್ಪಲು ಹನುಮಂತಪ್ಪ ಇನ್ನು ಮುಂತಾದ ರೈತರು ಉಪಸ್ಥಿತರಿದ್ದರು. ಶ್ರೀ ಆದಿ ಚುಂಚಂಗಿರಿ ಮಹಾಸಂಸ್ಥಾನ ಮಠ ಹಾಸನ ಜಿಲ್ಲೆ ಹಾಗೂ ತಾಲೂಕು ಒಕ್ಕಲಿಗರ ಸಂಘ ಅರಸೀಕೆರೆ ಇವರ ಸಂಯುಕ್ತಾಶ್ರಯದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ 118ನೇ ಜನ್ಮದಿನಾಚರಣೆ ಆಚರಿಸಲಾಯಿತು. ನಗರದ ಹೊರವಲಯದಲ್ಲಿರುವ ಕಸ್ತೂರಿಬಾ ಶಿಬಿರದಲ್ಲಿ ಭವ್ಯ ವೇದಿಕೆ ಮೇಲೆ ಪೂಜ್ಯ ಶ್ರೀ ಶಂಭುನಾಥ ಸ್ವಾಮೀಜಿಯವರು ಉಪನ್ಯಾಸ ಹಿರಿಯ ಸಾಹಿತಿ ಹಂಪ ನಾಗರಾಜಯ್ಯ ಸ್ಥಳೀಯ ಶಾಸಕ ಶಿವಲಿಂಗೇಗೌಡ ಜಿವಿಟಿ ಬಸವರಾಜ್ ತಾಲೂಕು ಒಕ್ಕಲಿಗರ ಸಮಾಜದ ಅಧ್ಯಕ್ಷರಾದ ಅನಂತಕುಮಾರ್ ನಗರಸಭೆ ಅಧ್ಯಕ್ಷರಾದ ಗಿರೀಶ್ ಇವರ ಅಮೃತ ಹಸ್ತದಿಂದ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀ ಶಂಭುನಾಥ ಸ್ವಾಮೀಜಿಯವರು ಮಾತನಾಡಿ ಕುವೆಂಪು ಅವರು ರಚಿಸಿದ ಕಥೆ ಕವನ ಗ್ರಂಥಗಳನ್ನು ಮಾನವನಲ್ಲಿ ಅಳವಡಿಸಿಕೊಂಡರೆ ತಾರತಮ್ಯ ಹೋಗುತ್ತದೆ ಎಂದು ನಂತರ ಬಂದಂತಹವರಿಗೆ ಆಶೀರ್ವಚನೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಶಾಸಕ ಶಿವಲಿಂಗೇಗೌಡರು ಕಾರ್ಯಕ್ರಮದಲ್ಲಿ ಸಮಾಜ ಸಾಧಕರಾದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರು ಅಶೋಕ್ ಹಾರನಹಳ್ಳಿ, ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಟಿಎ ನಾರಾಯಣ ಗೌಡರು, ಸಾವಿತ್ರಮ್ಮ ಶಾನಸಪ್ಪ, ಆಸ್ಪತ್ರೆ ವೈದ್ಯರಾದ ಡಾಕ್ಟರ್ ಬಿಎಸ್ ಶಿವಕುಮಾರ್, ರಾಷ್ಟ್ರ ಮತ್ತು ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಶಾಲೆ ಶಿಕ್ಷಕಿ ಕುಸುಮ, ಶಿಲ್ಪಿ ಗಣಪತಿ ಮಹಾದೇವ್, ಶಿಕ್ಷಣ ಕ್ಷೇತ್ರ ಸಮಾಜ ಸೇವಕರು ಸಿದ್ದಪ್ಪಾಜಿ, ಪ್ರಗತಿಪರ ರೈತರು ಗಂಗಣ್ಣಗೌಡ, ಹಲವು ಸಮಾಜದ ಮುಖಂಡರುಗಳು, ಹಲವು ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಉಪಸ್ಥಿತರಿದ್ದರು. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವುದು ಖಚಿತ ಎಂದು ಸಕಲೇಶಪುರ ಕಾರ್ಯಕರ್ತರ ಸಭೆಯಲ್ಲಿ ಸಂಸದ ಡಿಕೆ ಸುರೇಶ್ ತಿಳಿಸಿದರು. ಸಕಲೇಶಪುರ ತಾಲೂಕಿನ ಖಾಸಗಿ ರೆಸಾರ್ಟ್ ಒಂದರಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಕುರಿತು ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹಣ ಸಭೆಯಲ್ಲಿ ಮಾತನಾಡಿ ರಾಜ್ಯದಲ್ಲಿ ಜನ ಬಿಜೆಪಿ ದುರಾಡಳಿತದಿಂದ ಬೇಸದ್ದಿದ್ದು ಬದಲಾವಣೆ ಬಯಸಿದ್ದಾರೆ. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಇರುವುದು ಖಚಿತ ಎಂದರು. ಹಾಸನ ಜಿಲ್ಲಾ ಚುನಾವಣಾ ಉಸ್ತುವಾರಿ ಧ್ರುವನಾರಾಯಣ್ ಮಾತನಾಡಿ ಸಕಲೇಶಪುರ ವಿಧಾನಸಭಾ ಕ್ಷೇತ್ರದಿಂದ ಒಟ್ಟು 6 ಜನ ಅಶಾಂತಿಗಳಿದ್ದು ಪ್ರಮುಖವಾಗಿ ಭುವನೇಶ್, ಡಿಸಿ ಸಣ್ಣಸ್ವಾಮಿ, ವೆಂಕಟೇಶ್, ಡಿ ಮಲ್ಲೇಶ್, ಮುರಳಿ ಮೋಹನ್ ಇವರ ಹೆಸರುಗಳಿದ್ದು ಯಾರಿಗೆ ಟಿಕೆಟ್ ನೀಡುವುದೆಂಬ ನಿಟ್ಟಿನಲ್ಲಿ ಕಾರ್ಯಕರ್ತರ ಅಭಿಪ್ರಾಯ ಪಡೆದು ಗೆಲುವು ಸಾಧಿಸುವ ಸಾಧ್ಯತೆ ಇರುವ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡಲಾಗುತ್ತದೆ ಎಂದರು. ನಾವು ಹೋರಾಟ ಮಾಡಿ ಇವತ್ತು ಈ ಒಂದು ಚುನಾವಣೆಯನ್ನು ಗೆಲ್ಲಲಿಕ್ಕೆ ಕಾರ್ಯಕರ್ತರ ತಂತ್ರವನ್ನು ರೂಪಿಸಬೇಕಾಗಿದೆ. ಈ ಸಂದರ್ಭದಲ್ಲಿ ಎಐಸಿಸಿ ವೀಕ್ಷಕ ಜಾನ್ ರೋಜಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣ್, ಮಾಜಿ ವಿಧಾನ ಪರಿಷತ್ ಸದಸ್ಯ ಗೋಪಾಲಸ್ವಾಮಿ, ಮಾಜಿ ಶಾಸಕ ಪುಟ್ಟೇಗೌಡ, ಜಿಲ್ಲಾ ಎಸ್ಎಸ್ಸಿ ಮೋರ್ಚಾ ಅಧ್ಯಕ್ಷ ಮುನಿಸ್ವಾಮಿ, ಮಾಜಿ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ಜಾವಗಲ್ ಮಂಜುನಾಥ್, ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಹಾನ್ಬಾಳ್, ಆಲೂರು ತಾಲೂಕು ಅಧ್ಯಕ್ಷ ರಂಗನಾಥ್ ಹಾಗೂ ಇತರ ಮುಖಂಡರುಗಳು ಉಪಸ್ಥಿತರಿದ್ದರು. ಬಿಜೆಪಿ ಹೆಸರಿನಲ್ಲಿ ಅರ್ತಿಕೆರೆ ಕ್ಷೇತ್ರದೊಳಗೆ ಓಡಾಡುತ್ತಿರುವ ಎನ್ಆರ್ ಸಂತೋಷ್ ಪಕ್ಷದ ಸದಸ್ಯರಲ್ಲ ಎಂದು ಬಿಜೆಪಿ ಹಿಂದುಳಿದ ಮೋರ್ಚಾ ಅಧ್ಯಕ್ಷ ರೇಣುಕಪ್ಪ ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ನಾನೇ ಬಿಜೆಪಿ ಪಕ್ಷದ ಅಭ್ಯರ್ಥಿ ಎಂದು ಹೇಳಿಕೊಂಡು ಅರಸೀಕೆರೆಯಲ್ಲಿ ಓಡಾಡುತ್ತಿರುವ ಎನ್ಆರ್ ಸಂತೋಷ್ ಇನ್ನೂ ಬಿಜೆಪಿ ಪಕ್ಷದ ಸದಸ್ಯರೇ ಆಗಿರುವುದಿಲ್ಲ. ಈಗಾಗಲೇ ಮಹಿಳಾ ಮತದಾರರಿಗೆ ಅರಿಶಿನ, ಕುಂಕುಮ ಮತ್ತು ಬಾಗಿನ ನೀಡುವ ನೆಪದಲ್ಲಿ ದಿಕ್ಕು ತಪ್ಪಿಸುತ್ತಿದ್ದಾರೆ. ವಾಮ ಮಾರ್ಗದಲ್ಲಿ ತನ್ನ ಹೆಸರನ್ನು ಕ್ಷೇತ್ರದಲ್ಲಿ ಚಲಾವಣೆ ಮಾಡಿಕೊಂಡು ಯಾವುದೇ ಜನಪರ ಹೋರಾಟದಲ್ಲಿ ಭಾಗಿಯಾಗದೆ ಬಿಜೆಪಿ ಪಕ್ಷದ ಸಿದ್ಧಾಂತಗಳನ್ನು
ಗಾಳಿಗೆ ತೂರಿ ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ ಎಂದು ಆರೋಪಿಸಿದರು. ಶಿವಲಿಂಗೇಗೌಡ ವಿರುದ್ಧ ಹೋರಾಡುತ್ತಾ ಅರಸೀಕೆರೆ ಕ್ಷೇತ್ರದಲ್ಲಿ ಕಳೆದ ಕೆಲವು ವರ್ಷಗಳಿಂದ ಬಿಜೆಪಿಯ ಬಾವುಟ ಹಾರಿಸಲು ಶ್ರಮಿಸುತ್ತಿರುವ ಸಂತೋಷ್ ಇವರ ಹೋರಾಟ ಫಲ ಕೊಟ್ಟಿರುವುದಿಲ್ಲ. ಉತ್ತಮ ವ್ಯಕ್ತಿತ್ವ ಹೊಂದಿರುವ ಮತ್ತು ಜನಪರ ಕಾಳಜಿ ಇರುವ ವಿಜಯ್ ಕುಮಾರ್ ಅವರಿಗೆ ಟಿಕೆಟ್ ನೀಡುವ ಮೂಲಕ ಗೆಲುವಿಗೆ ಅವಕಾಶ ಕೊಡುವಂತೆ ಮನವಿ ಮಾಡಿದರು. ಏನು ಅರಸೀಕೆರೆಯಲ್ಲಿ ಜನಸಂಘ ಕಾಲದಿಂದಲೂ ಪಕ್ಷ ಅಂತಂತವಾಗಿ ಸಂಘಟನೆಯಲ್ಲಿದ್ದು 2004 ಚುನಾವಣೆಯಲ್ಲಿ ಎಸ್ ಬಸವರಾಜ್ ಅವ್ರನ್ನ ಶಾಸಕರಾಗಿದ್ದು ಬಿಟ್ಟರೆ ಉಳಿದಂತೆ ಯಾರೂ ಶಾಸಕರಾಗಕ್ಕಾಗಿಲ್ಲ. ಕಾರಣ ಇಷ್ಟೇ, ಪಕ್ಷ ಅಂತ ಪ್ರತಿ ವಿಧಾನಸಭಾ ಚುನಾವಣೆಯಲ್ಲೂ ಹೊಸಬರಿಗೆ ಟಿಕೆಟ್ ನೀಡ್ತಾ ಬಂದಿರೋದು ಪ್ರಮುಖ ಕಾರಣ. ಚನ್ನರಾಯಪಟ್ಟಣದ ಪುರಸಭೆಯ ನೂತನ ಅಧ್ಯಕ್ಷರಾಗಿ ಶ್ರೀಮತಿ ರೇಖಾ ಅನಿಲ್ ಅವರು ಅವಿರೋಧವಾಗಿ ಆಯ್ಕೆಯಾದರು. ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿ ಮಾತನಾಡಿದ ನೂತನ ಅಧ್ಯಕ್ಷ ಶ್ರೀಮತಿ ರೇಖಾ ಅನಿಲ್ ರವರು ನಗರದ ಸ್ವಚ್ಛತೆಗೆ ಹಾಗೂ ಮೂಲಭೂತ ಸೌಕರ್ಯವನ್ನು ಒದಗಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ಪುರಸಭೆಯ ಎಲ್ಲ ಸದಸ್ಯರ ಸಲಹೆ ಸಹಕಾರ ಪಡೆದುಕೊಂಡು ನಗರದ ಅಭಿವೃದ್ಧಿಗೆ ದುಡಿಯುತ್ತೇನೆ ಎಂದು ಭರವಸೆ ನೀಡಿದರು. ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ, ನಗರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ದುಡಿಯುವ ಮೂಲಕ ನಗರದ ಏಳಿಗೆಗೆ ಕೈಜೋಡಿಸಬೇಕೆಂದರು. ಇದೇ ಸಂದರ್ಭದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ, ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ, ಟಿಎಪಿಎಂಎಸ್ನ ನಿರ್ದೇಶಕರಾದ ಅನಿಲ್ ಮರಗೂರು, ಪುರಸಭಾ ಮಾಜಿ ಅಧ್ಯಕ್ಷರಾದ ಶಶಿಧರ್, ನವೀನ್, ಸುರೇಶ್, ಶ್ರೀಮತಿ ರಾಧಾ, ಮಾಜಿ ಉಪಾಧ್ಯಕ್ಷರಾದ ಯೋಗೇಶ್, ಧರಣೇಶ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಬೇಲೂರು ಪುರಸಭೆಯ ಶತಮಾನೋತ್ಸವ ಸಮಾರಂಭವನ್ನು ಶಾಸಕ ಲಿಂಗೇಶ್ ಉದ್ಘಾಟನೆ ನಡೆಸಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಕೆಎಸ್ ಲಿಂಗೇಶ್, ಬೇಲೂರು ಪಟ್ಟಣದ ಮುಖ್ಯ ರಸ್ತೆಯ ಅಗಲೀಕರಣಕ್ಕೆ ಕೆಲ ತಾಂತ್ರಿಕ ಕಾರಣಗಳು ಅಡ್ಡಿಯಾಗಿದ್ದು ಸದ್ಯ ಪರ್ಯಾಯ ರಸ್ತೆಯಾದ ಹೊಳೆಬಿದಿ ರಸ್ತೆಯ ಅಗಲೀಕರಣ ಮತ್ತು ರಸ್ತೆ ಕಾಮಗಾರಿಯನ್ನು ಶೀಘ್ರವೇ ನಡೆಸಬೇಕು ಎಂದು ನಿರ್ಧರಿಸಲಾಗಿದೆ. ಈಗಾಗಲೇ ರಸ್ತೆ ಕಾಮಗಾರಿಗೆ ಅನುದಾನ ಬಿಡುಗಡೆಯಾಗಿದೆ ಎಂದು ಶಾಸಕ ಕೆಎಸ್ ಲಿಂಗೇಶ್ ಹೇಳಿದರು. ₹878 crore ಎಲ್ಲದೂ ಸೇರಿದರೆ ಅದ್ರ ಜೊತೆಗೆ ಇನ್ನೊಂದು ಆಗಿಲ್ಲ, ಈ ವಾರದಲ್ಲಿ 15 ದಿನ ಮಾಡಿಸ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಂಡಿದ್ದೇನೆ. ಅವರು ಕಾರ್ಯಕ್ರಮದಲ್ಲಿ ಪುರಸಭಾ ಅಧ್ಯಕ್ಷ ದಾನಿ, ಹಾಸನ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಹುಲ್ಲಹಳ್ಳಿ ಸುರೇಶ್, ಬಿಜೆಪಿ ಮುಖಂಡ ಸಿದ್ದೇಶ ನಾಗೇಂದ್ರ, ಪ್ರಾಧಿಕಾರದ ಅಧ್ಯಕ್ಷ ಶ್ರೀನಿವಾಸ್, ಪುರಸಭಾ ಮಾಜಿ ಅಧ್ಯಕ್ಷರಾದ ಎಂಆರ್ ವೆಂಕಟೇಶ್, ಜಿ ಶಾಂತಕುಮಾರ್, ಬಿ ಗಿರೀಶ್, ಚನ್ನಕೇಶವ, ಶ್ರೀನಿಧಿ, ಆದಿನಾರಾಯಣ, ಭಾರತಿ, ಅರುಣ್ ಕುಮಾರ್, ಚಂದ್ರಶೇಖರ, ಮುದ್ದಮ್ಮ, ನಾಗರಾಜ ಶೆಟ್ಟಿ, ಉಪಾಧ್ಯಕ್ಷೆ ಉಷಾ ಸತೀಶ್, ಸದಸ್ಯರಾದ ಶ್ರೀನಿವಾಸ್, ಜಗದೀಶ್, ಪ್ರಭಾಕರ್, ಜಮಾಲುದ್ದೀನ್, ತೀರ್ಥಕುಮಾರಿ, ರತ್ನ, ಸತ್ಯನಾರಾಯಣ, ಸೌಮ್ಯ, ದಿವ್ಯ, ಪೇಂಟ್ ರವಿ, ಜಗದೀಶ್, ಮಂಜುನಾಥ್, ಭರತ್, ಅಶೋಕ್, ಪತ್ರಕರ್ತರ ಸಂಘದ ಅಧ್ಯಕ್ಷ ರಾಘವೇಂದ್ರ, ಮುಖ್ಯಾಧಿಕಾರಿ ಸುಜಯ್ ಕುಮಾರ್, ಉದ್ಯಮಿ ಸಂತೋಷ್, ಮಾಜಿ ಉಪಾಧ್ಯಕ್ಷ ಅರುಣ್ ಕುಮಾರ್ ಸೇರಿದಂತೆ ಇನ್ನು